ಹಲೋ ಫ್ರೆಂಡ್ಸ್, ಟೆಸ್ಟಾರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಮೊನ್ನೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದು ಎಕ್ಸಾಮ್ ನಡೀತು 24/10/2021. ಅದರ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ ಲಿಸ್ಟ್ ಎಷ್ಟಕ್ಕೆ ನಿಲ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೊಂದು ಸಂಭವನೀಯ ಕಟ್ ಆಫ್ ಲಿಸ್ಟ್ ಆಗಿರುತ್ತೆ, ಕ್ಯಾಟಗರಿ ವೈಸು ಸಂಭವನೀಯ ಕಟ್ ಆಫ್ ಲಿಸ್ಟ್ ಆಗಿರುತ್ತೆ. ಇಲಾಖೆಯವರು ಪ್ರೊಡ್ಯೂಸ್ ಮಾಡುವಂಥ ಕಟ್ ಆಫ್ ಲಿಸ್ಟು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅಂದರೆ ಫೈನಲ್ ಕಟ್ ಆಫ್ ಲಿಸ್ಟ್ ಆಗಿರುತ್ತೆ. ಇದು ಈ ಒಂದು ಕ್ವಶನ್ ಪೇಪರ್ ಮತ್ತು ಬರೆದಿರುವಂಥ ಅಭ್ಯರ್ಥಿಗಳ ಸಂಖ್ಯೆ ಆಧಾರದ ಮೇಲೆ ಒಂದು ಕಟ್ ಆಫ್ ಲಿಸ್ಟ್ನ ನಾನು ರೆಡಿ ಮಾಡಿದ್ದೀನಿ, ಎಷ್ಟಕ್ಕೆ ನಿಲ್ಬೋದು ಅಂತ. ಇಲಾಖೆಯವರು ಪ್ರೊಡ್ಯೂಸ್ ಮಾಡುವ ಒಂದು ಕಟ್ಟಪ್ಪು ಅಂದರೆ ಸೆಲೆಕ್ಷನ್ ಲಿಸ್ಟು ಫೈನಲ್ ಸೆಲೆಕ್ಷನ್ ಲಿಸ್ಟ್ಗಳು ಆಗಿರ್ತವೆ. ಇದೊಂದು ಸಂಭವನೀಯ ಅಥವಾ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಆಗಿರುತ್ತೆ. ಇವಾಗ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡು ಸಹ ನಾನು ತೆಗೆದಿದ್ದೀನಿ. ಇವಾಗ ಹೆಚ್ ಕೆ ಅವ್ರದ್ದು ಸಾರಿ ನಾನ್ ಹೆಚ್ ಕೆ ಅವ್ರದ್ದು ನೋಡ್ತಾ ಹೋಗೋಣ. ಕ್ಯಾಟಗರಿ ವೈಸು ಮತ್ತು ಮಾರ್ಕ್ಸು ಎಷ್ಟಕ್ಕೆ ನಿಲ್ಬೋದು ಅನ್ನೋದು. ಜಿ ಎಮ್ ಅವ್ರದ್ದು ಬಂದುಬಿಟ್ಟು 77 ತನಕ ನಮ್ಮ ಒಂದು ಮಾರ್ಕ್ಸ್ ಅಥವಾ ಒಂದು ಕಟ್ ಆಫ್ ನಿಲ್ಬೋದಾಗಿರುತ್ತೆ. 3A ಅವ್ರದ್ದು 74/77, 3B ಅವ್ರದ್ದು 75/78, 2A ಅವ್ರದ್ದು 73/75, 2B ಅವ್ರದ್ದು 76/75, ಕ್ಯಾಟಗರಿ 1 ಅವ್ರದ್ದು 70/74, SC ಅವ್ರದ್ದು 68/74, ST ಅವ್ರದ್ದು 68/75. ಫ್ರೆಂಡ್ಸ್, ನಾನು ನೆಕ್ಸ್ಟು ಘಟಕವಾರು ಒಂದು ವಿಡಿಯೋ ಸಹ ಮಾಡ್ತಾ ಇದ್ದೀನಿ. ಘಟಕವಾರು ಎಷ್ಟಕ್ಕೆ ನಿಲ್ಬೋದು ಅಂದರೆ ಜಿಲ್ಲೆ ವೈಸು ಅಂದರೆ ನಿಮ್ಮ ಒಂದು ಡಿಸ್ಟಿಕ್ ವೈಸು ಕಟ್ ಆಫ್ ಲಿಸ್ಟ್ ಎಷ್ಟಕ್ಕೆ ನಿಲ್ಬೋದು ಅಂತ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆ ವಿಡಿಯೋಗಾಗಿ ನೀವು ಕಾಯ್ತಾಯಿರಿ ಅಂತ ಹೇಳ್ತೀನಿ. ಇವಾಗ ನೆಕ್ಸ್ಟು ಹೆಚ್ ಕೆ ಅವ್ರದ್ದು ನೋಡ್ತಾ ಹೋಗೋಣ. ಹೆಚ್ ಕೆ ಅವ್ರದ್ದು ಎಷ್ಟಕ್ಕೆ ನಿಲ್ಬೋದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ. ಜಿ ಎಮ್ ಅವ್ರಿಗೆ 75/78, 3A ಅವ್ರಿಗೆ 73/77, 3B ಅವ್ರಿಗೆ 74/78, 2A ಅವ್ರಿಗೆ 77/75, 2B ಅವ್ರಿಗೆ 70/73, ಕ್ಯಾಟಗರಿ 1 ಅವ್ರಿಗೆ 68/72, SC ಅವ್ರಿಗೆ 66/70, ST ಅವ್ರಿಗೆ 67/72 ಒಂದು ನಿಲ್ಲೋ ಚಾನ್ಸಸ್ ಇದೆ. ಇದು ಯಾವುದೇ ರೀತಿಯ ಒಂದು ಮೀಸಲಾತಿಗಳನ್ನು ಒಳಗೊಂಡಿರೋದಿಲ್ಲ. ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಮತ್ತು PDP ಇನ್ನಿತರ ಒಂದು ಯಾವುದೇ ರೀತಿ ಮೀಸಲಾತಿಗಳನ್ನು ಇದು ಒಳಗೊಂಡಿರೋದಿಲ್ಲ. ಎಸ್ ಇಲ್ಲಿ ನಾನು ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರದ್ದು ಮತ್ತು ಮಹಿಳೆಯವ್ರದ್ದು ಇನ್ಕ್ಲೂಡ್ ಮಾಡಿಲ್ಲ. ಇವಾಗ ನಾನು ಅದನ್ನ ಹೇಳ್ತೀನಿ ಎಷ್ಟಕ್ಕೆ ನಿಲ್ಬೋದು ಅಂತ. ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ನೋಡೋದಾದರೆ 45/55 ಒಂದು 55 ಒಳಗಡೆ ಒಂದು ನಿಲ್ಲೋ ಚಾನ್ಸಸ್ ಇರುತ್ತೆ. ಇದು ನಿಮ್ಮ ಒಂದು ಘಟಕದ ಮೇಲೆ ಡಿಸೈಡ್ ಆಗುವಂಥದ್ದು. ಇನ್ನು ಮಹಿಳೆ ಅಥವಾ ಒಂದು ವುಮೆನ್ಸ್ ಕ್ಯಾಂಡಿಡೇಟ್ ಅವ್ರಿಗೆ ನೋಡೋದಾದರೆ ವುಮೆನ್ಸ್ ಅವ್ರಿಗೆ ಒಂದು 60/70 ತನಕ ನಿಲ್ಲೋ ಚಾನ್ಸಸ್ ಇರುತ್ತೆ. ಇದು GM ಅಲ್ಲಿ ಯಾವುದೇ ರೀತಿ ಮೀಸಲಾತಿ ಮತ್ತು ಕ್ಯಾಟಗರಿ ವೈಸ್ ನಾನು ಹೇಳ್ತಾ ಹೋಗಿಲ್ಲ. 60/70 ಇದ್ದರೆ ನೀವು GM ಅಲ್ಲಿ ಖಂಡಿತ ಸೆಲೆಕ್ಟ್ ಆಗ್ತೀರ, ಅಂದರೆ CF ಆಗಿ ಇರ್ತೀರ ಅಂತ. ಇದು ವುಮೆನ್ಸ್ ಕ್ಯಾಂಡಿಡೇಟು, ಅವಾಗಲೇ ಹೇಳಿದ್ದೀನಿ ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ ಅವ್ರಿಗೆ ಯಾವ ರೀತಿ ಇರುತ್ತೆ ಅಂತ. ಹಾಗಾದರೆ ಫ್ರೆಂಡ್ಸ್, ಇದು ಕ್ವಶನ್ ಪೇಪರ್ ಯಾವ ರೀತಿ ಇತ್ತು, ಕಠಿಣ ಇತ್ತು ಅಥವಾ ಸುಲಭ ಇತ್ತು ಅಂತ ನೋಡೋದಾದರೆ ಇದು ಮೀಡಿಯಮ್ ಸೈಜ್ ಇತ್ತು. ಅಂದರೆ ಯಾವುದೇ ರೀತಿ ಒಂದು ಕಠಿಣ ಪ್ರಶ್ನೆಗಳನ್ನು ಇರಲಿಲ್ಲ ಮತ್ತು ಯಾವುದೇ ರೀತಿ ಒಂದು ಈಸಿ ಕ್ವಶನ್ಗಳು ಇರ್ತಿರಲಿಲ್ಲ. ಇವಾಗ ಮೊನ್ನೆ ನೋಡಿ SD ಎಕ್ಸಾಮ್ಗೆ ಡೈರೆಕ್ಟ್ ಕ್ವಶನ್ಗಳನ್ನು ಕೇಳಿದರು, ಆದರೆ ಈ ರೀತಿ ಇಲ್ಲಿ ಆ ರೀತಿ ಮಾಡಿರಲಿಲ್ಲ. PUC ವೈಸು ಅಂದರೆ PUCಗೆ ಯಾವ ರೀತಿ ನಿಮ್ಮದು ಬುದ್ಧಿಮಟ್ಟ ಇರುತ್ತೆ ಆ ರೀತಿ ಈ ಒಂದು ಕ್ವಶನ್ ಪೇಪರಲ್ಲಿ ಕೇಳಿರುವಂಥದ್ದು. ಯಾವುದೇ ರೀತಿ ಡೈರೆಕ್ಟ್ ಕ್ವಶನ್ಗಳು ಇಲ್ಲಿ ಇರಲಿಲ್ಲ, ಅಷ್ಟೊಂದು ಡೈರೆಕ್ಟ್ ಕ್ವಶನ್ಗಳು ನಿಮಗೆ ಇಲ್ಲಿ ಕಾಣ್ ಸಿಗ್ತಿರಲಿಲ್ಲ. ಆದರೆ SDಯಲ್ಲಿ ನಿಮಗೆ ಡೈರೆಕ್ಟ್ ಕ್ವಶನ್ಗಳು ಕಾಣ್ ಸಿಗ್ತಿದ್ವು. ಕ್ವಶನ್ ಪೇಪರ್ ಕ್ವಾಲಿಟಿ ನೋಡೋದಾದರೆ ಒಂದು ಮೀಡಿಯಮ್ ಅಂತ ಹೇಳ್ತೀನಿ. ಅಂದರೆ ಯಾವುದೇ ರೀತಿ ಕಠಿಣವೂ ಇರಲ್ಲ, ಯಾವುದೇ ರೀತಿ ಸುಲಭವೂ ಇರಲ್ಲ. ಈ ಒಂದು ಕಟ್ ಅಪ್ ಮಾರ್ಕ್ಸ್ ಹತ್ರ ಒಂದು ಬೇಸ್ ಮೇಲೆ ನಾನು ತೆಗೆದಿದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಇವಾಗ ನಾನು ಅಂದರೆ ಘಟಕವಾರು ಅಥವಾ ಜಿಲ್ಲೆವಾರು ಒಂದು ಕಟ್ ಅಪ್ ಲಿಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆ ವಿಡಿಯೋ ಬರುತ್ತೆ, ಆ ವಿಡಿಯೋಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಮಗೆ ಸಣ್ಣ. ಜೈ ಹಿಂದ್, ಜೈ ಕರ್ನಾಟಕ.